ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಬ್ಲೌಸ್ನ ಅಳತೆಯನ್ನು ಈಸಿಯಾಗಿ ಯಾವ ರೀತಿ ತೆಗೆಯೋದು, ಹಾಗೆ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಎಂಬ್ರಾಯ್ಡ್ರಿ ಮಾಡಿದಂತಹ ಬ್ಲೌಸ್ನ ಕೂಡ ಯಾವ ರೀತಿ ಕಟ್ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಮೊದಲು ಈ ರೀತಿಯಾಗಿ ಬ್ಲೌಸನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಮೊದಲು ಹಿಂಭಾಗದಿಂದ ನಾವು ಪೂರ್ಣ ಉದ್ದವನ್ನು ತೆಗೆದುಕೊಳ್ಬೇಕಾಗತ್ತೆ. ಭುಜದ ಜಾಯಿಂಟ್ನಿಂದ ಈ ರೀತಿ ಟೇಪನ್ನು ನೇರವಾಗಿ ಹಿಡ್ಕೊಳ್ಳಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಟೇಪನ್ನು ನೇರವಾಗಿ ಹಿಡಿದು ಸೊಂಟದವರೆಗೂ ಸ್ವಲ್ಪ ಬ್ಲೌಸನ್ನು ಎಳೆದು ಪೂರ್ಣ ಉದ್ದವನ್ನು ತೆಗೆದುಕೊಳ್ಳಿ. ಹಾಗೆ ಭುಜದ ಜಾಯಿಂಟ್ನಿಂದ ಟೇಪನ್ನು ಈ ರೀತಿ ಕ್ರಾಸ್ ಆಗಿ ಹಿಡಿದು ನೆಕ್ ಡೀಪನ್ನು ತೆಗೆದುಕೊಳ್ಳೋಣ. 9 ಇಂಚು ಇದೆ. ಹಾಗೆ ಒಂದು ಬದಿಯ ಕಂಕಳಿನಿಂದ ಇನ್ನೊಂದು ಬದಿಯ ಕಂಕಳವರೆಗೂ ಈ ರೀತಿ ಟೇಪನ್ನು ಅಡ್ಡವಾಗಿ ಹಿಡಿದು ನೋಡ್ಕೊಳ್ಳಿ. 17.5 ಇಂಚು ಇದೆ. ಹಾಗೆ ಮುಂಭಾಗದಲ್ಲಿ ಉಕ್ಸ್ ಪಟ್ಟಿಯ ಕಡೆಯಿಂದ ಈ ರೀತಿ ಕಂಕಳವರೆಗೂ ಸ್ವಲ್ಪ ಬ್ಲೌಸನ್ನು ಎಳೆದು ನೋಡ್ಕೊಳ್ಳಿ. ಎರಡೂ ಬದಿಯಲ್ಲೂ ಇದೇ ರೀತಿಯಾಗಿ ನೋಡ್ಕೊಳ್ಳಿ. ನೋಡಿ, 9.5 ಇಂಚು ಇದೆ. ಈಗ ಇದೆಲ್ಲ ಎದೆ ಸುತ್ತಳತೆಯನ್ನು ಟೋಟಲ್ ಮಾಡಿ ನಾಲ್ಕನೇ ಒಂದು ಭಾಗವನ್ನು ನಾವು ಮಾರ್ಕ್ ಮಾಡುವುದರಲ್ಲಿ ತೆಗೆದುಕೊಳ್ಳುತ್ತೇವೆ. ಹಾಗೆ ಈಗ ಸೊಂಟದ ಸುತ್ತಳತೆಯನ್ನು ನೋಡೋಣ. ರಿಂಗ್ಸ್ ಪಟ್ಟಿ ಕಡೆಯಿಂದ ಈ ರೀತಿ ಟೇಪು ಮತ್ತು ಬ್ಲೌಸನ್ನು ಟೈಟಾಗಿ ಹಿಡಿದು ಉಕ್ಸ್ ಪಟ್ಟಿ ಕಡೆಯವರೆಗೂ ಈ ರೀತಿ ನೋಡ್ಕೊಳ್ಳಿ. ನೋಡಿ, 31 ಇಂಚ್ ಇದೆ, ಅಂದರೆ 31 ಇಂಚು ಇದೆ. ಇದರ ನಾಲ್ಕನೇ ಒಂದು ಭಾಗವನ್ನು ನಾವು ಮಾರ್ಕ್ ಮಾಡೋದ್ರಲ್ಲಿ ತೆಗೆದುಕೊಳ್ಳುತ್ತೇವೆ. ಹಾಗೆ ಬ್ಲೌಸ್ನ ಉಕ್ಸನ್ನು ಹಾಕೋಣ. ಬ್ಲೌಸ್ ಉಕ್ಸ್ ಹಾಕಿದ ನಂತರ ನಾವು ಭುಜದ ಅಳತೆಯನ್ನು ತೆಗೆಯೋಣ. ನೋಡಿ, ಬ್ಲೌಸ್ ಸುಕ್ಕಿಲ್ಲದಂತೆ ಈ ರೀತಿ ನೀಟಾಗಿ ಜಾಸ್ತಿ ಅಗಲ ಮಾಡ್ದೇ ಸರಿಯಾಗಿ ಇಟ್ಕೊಳ್ಳಿ. ಭುಜದ ಜಾಯಿಂಟ್ನಿಂದ ಈ ರೀತಿ ಟೇಪನ್ನು ಹಿಡಿದು ಇನ್ನೊಂದು ಭುಜದ ಜಾಯಿಂಟ್ವರೆಗೂ ನೋಡ್ಕೊಳ್ಳಿ. 10 ಇಂಚು ಇದೆ. ಇದರ ಅರ್ಧ ಭಾಗವನ್ನು ನಾವು ಮಾರ್ಕ್ ಮಾಡೋದ್ರಲ್ಲಿ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ನೋಡಿ, ಕಾಲು ಭುಜದ ಅಳತೆ 2.5 ಇಂಚು ಇದೆ. ಹಾಗೆ ನೆಕ್ ಡೀಪ್ ನೋಡಿ, 7 ಇಂಚು ಇದೆ. ಈಗ ಕಂಕಳಿನ ಅಳತೆಯನ್ನು ನೋಡೋಣ. ಟೇಪನ್ನು ಈ ರೀತಿ ಹಿಡಿದು ನೋಡ್ಕೊಳ್ಳಿ. 5.5 ಇಂಚು ಕಂಕಳಿನ ಅಗಲ ಬಂದಿದೆ. ಹಾಗೆ ಉಕ್ಸನ್ನು ತೆಗೆದು ಇಲ್ಲಿ ನೋಡಿ, ಮುಖ್ಯವಾಗಿ ನಾವು ಈ ಟಕ್ಸನ್ನು ಕೂಡ ಅಳತೆ ತೆಗೆದುಕೊಳ್ಬೇಕಾಗತ್ತೆ. 3.5 ಇಂಚು ನಮ್ಮ ಟಕ್ಸಿನ ಅಗಲ. ಹಾಗೆ ಅದರ ಸೈಡ್ ಡಿಸ್ಟೆನ್ಸ್ ಇರುತ್ತಲ್ವ ಸ್ನೇಹಿತರೆ, ಅದು 1.5 ಇಂಚು ಇದೆ. ಹಾಗೆ ಚೆಸ್ಟ್ ಪಾಯಿಂಟ್ ಕೂಡ ನೋಡ್ಕೊಳ್ಳಿ, ಲೆಂತು ಅದು ಕೂಡ 9 ಇಂಚು ಇದೆ. ಹಾಗೆ ಹಿಂಭಾಗದ ಟಕ್ಸಿನ ಅಳತೆ 8 ಇಂಚು ಇದೆ. ಹಾಗೆ ಉದ್ದ ಬಂದು 4.5 ಇಂಚು ಇದೆ. ಇದೆಲ್ಲ ಅಳತೆಯನ್ನು ತೆಗೆದುಕೊಂಡ ನಂತರ ತೋಳಿನ ಅಳತೆಯನ್ನು ತೆಗೆದುಕೊಳ್ಳೋಣ. ತೋಳಿನ ಉದ್ದ ನಿಮಗೆ ತೋಳು ಎಷ್ಟು ಉದ್ದ ಬೇಕು ಅನಿಸುತ್ತೋ ಅಷ್ಟು ಉದ್ದವನ್ನು ತೆಗೆದುಕೋಬೋದು ಸ್ನೇಹಿತರೆ. ಇಲ್ಲಿ 9 ಇಂಚು ಇದೆ. ಹಾಗೆ ತೋಳಿನ ಅಗಲ ಬಂದು 4.75 ಇಂಚು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ ತೋಳಿನ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, 2.5 ಇಂಚ್ಗೆ ಈ ರೀತಿ ಟೇಪನ್ನು ಹಿಡಿದು ಕಂಕಳಿನವರೆಗೂ ಹೀಗೆ ನೋಡ್ಕೊಳ್ಳಿ. 6.5 ಇಂಚು ಇದೆ. ಇದು ಮುಖ್ಯವಾಗಿ ನಮಗೆ ತೋಳು ಕಟ್ ಮಾಡೋದ್ರಲ್ಲಿ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಈ ಅಳತೆನೂ ಕೂಡ ತೆಗೆದುಕೊಳ್ತಾ ಇದ್ದೇನೆ. ಬ್ಲೌಸ್ ಅಳತೆ ತೆಗೆಯೋದು ಹೇಗೆ ಅನ್ನೋದನ್ನು ತೋರಿಸಿದ್ದೇನೆ. ಬನ್ನಿ, ಇವಾಗ ಲೈನಿಂಗನ್ನು ಕಟ್ ಮಾಡೋಣ. ಲೈನಿಂಗ್ನ ಒಂದು ಸೈಡ್ಗೆ ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಂಡ್ಬಿಡೋಣ. ಹಾಗೆ ಗೆರೆಯಿಂದ ಮೇಲಕ್ಕೆ ನಾವು ಪೂರ್ಣ ಉದ್ದವನ್ನು ಮಾರ್ಕ್ ಮಾಡಿಕೊಳ್ಳೋಣ. ಪೂರ್ಣ ಉದ್ದ 13.5 ಇಂಚ್ಗೆ 3/4 ಇಂಚನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. 14.5 ಇಂಚು ಪೂರ್ಣ ಉದ್ದವಾಗಿರುತ್ತದೆ. ಹಾಗೆ ಕಂಕಳಿನ ಅಳತೆ 5.5 ಇಂಚು. ಭುಜ 10 ಇಂಚು ಇತ್ತಲ್ವ ಸ್ನೇಹಿತರೆ, ಅದರ ಅರ್ಧ 5.5 ಇಂಚು ಹೊಲಿಗೆಗಾಗಿ 5.5 ಇಂಚು ನಾನಿಲ್ಲಿ ಭುಜವನ್ನು ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇದೆಲ್ಲವನ್ನು ಒಂದು ಗೆರೆಯನ್ನು ಹಾಕ್ಕೊಂಡು ಬಿಡೋಣ. ನಂತರ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗವನ್ನು ಇಲ್ಲಿ ನಾನು ತೆಗೆದುಕೊಳ್ತಾ ಇದ್ದೇನೆ. ನೋಡಿ, 8.75 ಇಂಚ್ಗೆ ಒಂದು ಮಾರ್ಕ್ ಮಾಡಿ 1.5 ಇಂಚು ನಾವು ಎಕ್ಸ್ಟ್ರಾ ಹೊಲಿಗೆಗಾಗಿ ತೆಗೆದುಕೊಳ್ಳಬಹುದು. ಹಾಗೆ ಸೊಂಟದ ಸುತ್ತಳತೆಯ ನಾಲ್ಕನೇ ಒಂದು ಭಾಗ 7.75 ಪ್ಲಸ್ 1 ಇಂಚು ನಮ್ಮ ಟಕ್ಸ್ಗಾಗಿ, ಹಾಗೆ 1.5 ಇಂದ 2 ಇಂಚು ಹೊಲಿಗೆಗಾಗಿ ಮಾರ್ಕ್ ಮಾಡಿಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲವನ್ನು ಒಂದು ಗೆರೆ ಹಾಕ್ಕೊಂಡ್ಬಿಟ್ಟು ನಂತರ ಕಂಕಳಿನ ಆಕಾರಕ್ಕಾಗಿ 2 ಇಂಚು ಹಾಗೆ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿ ಆಕಾರವನ್ನು ಕೊಟ್ಕೊಳ್ತಾ ಇದ್ದೇನೆ.
ಹಿಂಭಾಗದ ಟಕ್ಸ್ಗಾಗಿ ಅಗಲ 4 ಇಂಚು, ಉದ್ದ 4.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಭುಜದ ಅಗಲ ಬಂದು 2.5 ಇಂಚು ಇತ್ತಲ್ವ ಸ್ನೇಹಿತರೆ, 2.5 ಇಂಚ್ಗೆ 3/4 ಇಂಚನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಟೋಟಲ್ 3 ಇಂಚು ಭುಜದ ಅಗಲ. ಹಾಗೆ ಇದೆಲ್ಲವನ್ನು ಮಾರ್ಕ್ ಮಾಡಿಕೊಂಡ ನಂತರ ಹಿಂಭಾಗವನ್ನು ಕಟ್ ಮಾಡ್ಕೊಂಡು ಬಿಡೋಣ. ಹಿಂಭಾಗದ ಪೀಸನ್ನು ಕಟ್ ಮಾಡ್ಕೊಂಡ ನಂತರ ಮುಂಭಾಗವನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಅಂಚು ಪೀಸ್ಗೆ ನಾನು 1/4 ಇಂಚಿನಷ್ಟು ಹಿಂದಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ಹುಕ್ಸ್ ಮತ್ತು ರಿಂಗ್ಸ್ ಪಟ್ಟಿಗೋಸ್ಕರವಾಗಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಹಿಂಭಾಗದ ಪೀಸನ್ನು ಹೀಗೆ ಇಟ್ಟು ಕಂಕಳಿನಲ್ಲಿ 1/2 ಇಂಚು, ಹೀಗೆ 1.5 ಇಂಚು, ಈ ಕಡೆಗೂ ಕೂಡ 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೇನೆ. ನಂತರ ಕ್ರಾಸ್ ಬೆಲ್ಟ್ ಬರುತ್ತಲ್ವ ಸ್ನೇಹಿತರೆ, ಇಲ್ಲೂ ಕೂಡ 1.5 ಇಂಚು, ಹಾಗೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ ಕಂಕಳಿನ ಆಕಾರವನ್ನು ಕೊಟ್ಕೊಳ್ತಾ ಇದ್ದೇನೆ. ಮಾರ್ಕ್ ಮಾಡಿದ ಈ ಎಲ್ಲ ಪಾಯಿಂಟ್ಗಳಿಗೂ ಕೂಡ ಈ ರೀತಿ ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಮುಂಭಾಗದ ಟಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅಳತೆಯಲ್ಲಿ ನಮಗೆ 3.5 ಇತ್ತಲ್ವ ಸ್ನೇಹಿತರೆ, ಕರೆಕ್ಟಾಗಿ ಈ ರೀತಿ ನೋಡಿದಾಗ 3.5, ಹಾಗೂ ಎಡ್ಜಿಂದ ನೋಡಿದಾಗ 3.75 ಇಂಚು ನಮಗೆ ಟಕ್ಸಿನ ಅಗಲ ಬರುತ್ತದೆ. ಹಾಗೆ ಟಕ್ಸಿನ ಉದ್ದ 2.5 ಇಂಚು, ಹಾಗೆ 1.5 ಇಂಚು ಟಕ್ಸ್ ಹಿಡಿಯೋದಕ್ಕೋಸ್ಕರವಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಟಕ್ಸಿನ ಡಿಸ್ಟೆನ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ, 1.5 ಇಂಚ್ಗೆ. ಹಾಗೆ ಕ್ರಾಸ್ ಬೆಲ್ಟ್ನ ಶೇಪನ್ನು ಕೊಟ್ಕೊಳ್ಳಿ. ನಂತರ ಈ ರೀತಿ ಗೆರೆಯನ್ನು ಹಾಕ್ಕೊಂಡ್ಬಿಟ್ಟು ಮುಂಭಾಗದ ಕಂಕಳಿನ ಆಕಾರವನ್ನು ಕೊಟ್ಕೊಳ್ಳೋಣ. ನೋಡಿ, ಮೂಲೆ ಪಾಯಿಂಟ್ ಇದೆ ಅಲ್ವಾ, ಅಲ್ಲಿಂದ 3/4 ಇಂಚ್ ಮೇಲೆ ನಾವು ಮಾರ್ಕ್ ಮಾಡಿ ಮುಂಭಾಗದ ಕಂಕಳಿನ ಆಕಾರವನ್ನು ಮಾರ್ಕ್ ಮಾಡಿಕೊಳ್ಳೋಣ. ಅಳತೆ ನೋಡುವಾಗ ನಮಗೆ ನೆಕ್ ಡೀಪ್ 7 ಇಂಚ್ ಇತ್ತಲ್ವ ಸ್ನೇಹಿತರೆ, ಹಾಗೆ ಇಲ್ಲೂ ಕೂಡ ಕ್ರಾಸಾಗಿ ಟೇಪನ್ನು ಹಿಡಿದು 1/2 ಇಂಚು ಹೆಚ್ಚಿಗೆ ತೊಗೋಬೇಕಾಗತ್ತೆ. 7.5 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಅಗಲದಲ್ಲಿ 2.5 ಇಂಚ್ಗೆ ಮಾರ್ಕನ್ನು ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಹಾಗೆ ಮುಂಭಾಗದ ಕುತ್ತಿಗೆಯ ಶೇಪನ್ನು ಕೊಟ್ಕೊಳ್ಳೋಣ. ಮುಖ್ಯವಾಗಿ ನಾನಿಲ್ಲಿ ಎಂಬ್ರಾಯ್ಡ್ರಿ ಮಾಡಿದ ಪೀಸನ್ನು ಕೂಡ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ಅಂತ ಮೊದಲೇ ಹೇಳಿದ್ದೆ. ಬನ್ನಿ ಈಗ ಯಾವ ರೀತಿ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಈ ರೀತಿ ಫ್ರಂಟ್ ಪೀಸನ್ನು ಇಟ್ಕೊಂಡ್ಬಿಟ್ಟು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ಮುಂಭಾಗದ ಆಕಾರವನ್ನು ಕೊಟ್ಕೊಳ್ಳೋಣ. ಈ ರೀತಿ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ನೇಹಿತರೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ, ಪರ್ಫೆಕ್ಟಾಗಿ ನಮಗೆ ನೆಕ್ಕಿನ ಅಳತೆ ಸಿಗುತ್ತೆ. ಹಾಗೆ ಈಗ ಮುಂಭಾಗವನ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ. ಈಗ ಟಕ್ಸಿನ ಅಳತೆಯನ್ನು ಮಾಡ್ತಾ ಇದ್ದೇನೆ ನೋಡಿ, 1.5 1.5 ಇಂಚು, ಹಾಗೆ ಮೇಲ್ಭಾಗದಲ್ಲಿ ಬರುವ ಟಕ್ಸಿಗೆ 2 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಗೆರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಈ ಎಲ್ಲ ಮಾರ್ಕ್ ಹಾಕ್ಕೊಂಡ ನಂತರ ಚಿಕ್ಕದಾಗಿ ಕಚ್ಚನ್ನು ಹಾಕ್ಕೊಳ್ಳಿ. ಇದರಿಂದ ಎರಡೂ ಬದಿಯಲ್ಲೂ ಕೂಡ ಒಂದೇ ಅಳತೆ ಸಿಗುತ್ತೆ, ತುಂಬ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಸ್ನೇಹಿತರೆ. ಈಗ ಬನ್ನಿ, ತೋಳಿನ ಅಳತೆಯನ್ನು ಮಾರ್ಕ್ ಮಾಡೋಣ. ತೋಳಿನ ಅಳತೆ ನಮ್ಮ ಬ್ಲೌಸ್ ಪ್ರಕಾರವಾಗಿ 9 ಇಂಚ್ ಇತ್ತು ಸ್ನೇಹಿತರೆ. ಇಲ್ಲಿ ನಾನು 8 ಇಂಚು ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ. ಭುಜದ ಜಾಯಿಂಟ್ಗೆ 1/2 ಇಂಚು, ಕೆಳಭಾಗದ ಮಡಿಕೆಗಾಗಿ 1/2 ಇಂಚು, ಹಾಗಾಗಿ 9 ಇಂಚು ನಾನು ತೋಳನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹೊಲಿಗೆಗಾಗಿ 2 ಇಂಚು, ಹಾಗೆ ತೋಳಲ್ಲಿ 1/2 ಭಾಗದ ಅಳತೆ ತೋರಿಸಿದ್ನಲ್ವ ಸ್ನೇಹಿತರೆ, 6.5 ಇಂಚು, 6.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಬಟ್ಟೆಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಹಾಗೆ 3.5 ಇಂಚು ತೋಳಿನ ಇಳಿಕೆಗಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಗೆರೆಯನ್ನು ಹಾಕ್ಕೊಂಡು ನಂತರ ಭುಜದ ಕಡೆಯಲ್ಲಿ 1.5 ಇಂಚ್ನಷ್ಟು ಗ್ಯಾಪ್ ತೊಗೊಂಡು ನಾವು ಹಿಂಭಾಗದ ತೋಳಿನ ಶೇಪನ್ನು ಕೊಟ್ಕೋಬೇಕಾಗುತ್ತೆ.
ಹಾಗೆ ಈ ಶೇಪಿನ ಮಧ್ಯಭಾಗದಲ್ಲಿ ಅರ್ಧ ಇಂಚು ಕೆಳಭಾಗಕ್ಕೆ ಮುಂಭಾಗದ ತೋಳಿನ ಶೇಪನ್ನು ಕೊಟ್ಕೊಳ್ಳಿ. ಹಾಗೆ ತೋಳಿನ ಕೆಳಭಾಗದ ಅಳತೆ 4.75 ಇಂಚು ಇತ್ತಲ್ವ ಸ್ನೇಹಿತರೆ, ಅದಕ್ಕೆ ಪ್ಲಸ್ 2 ಇಂಚು ಎಕ್ಸ್ಟ್ರಾ ಹೊಲಿಗೆಗಾಗಿ ಮಾರ್ಕ್ ಮಾಡಿ ಈ ರೀತಿ ಶೇಪನ್ನು ಕೊಟ್ಕೊಂಡು ಕಟ್ ಮಾಡ್ಕೊಂಡು ಬಿಡೋಣ. ಮೊದಲು ಯಾವಾಗಲೂ ಹಿಂಭಾಗದ ತೋಳಿನ ಶೇಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿ ಕಚ್ಚಾಕ್ಕೊಳ್ಳಿ. ಹಾಗೆ ಇಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಟ್ಟಿದ್ದೀವಲ್ವ ಹೊಲಿಗೆಗಾಗಿ, ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ಕಚ್ಚನ್ನು ಹಾಕ್ಕೊಂಡು ಈ ರೀತಿ ಬಟ್ಟೆಯನ್ನು ಓಪನ್ ಮಾಡಿ 2 ಪೀಸನ್ನು ಮಾತ್ರ ಹೀಗೆ ಇಟ್ಕೊಂಡ್ಬಿಟ್ಟು ಮುಂಭಾಗದ ಶೇಪನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಹಿಂಭಾಗದ ಪೀಸನ್ನು ಈ ರೀತಿ ತೆಗೆದುಕೊಂಡು 1/2 ಇಂಚು ಹೊಲಿಗೆಗೆ ಹೋಗುತ್ತಲ್ವ ಅಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ತೋಳನ್ನು ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಅಳತೆ ತಗೊಂಡು ಕಟ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಸ್ನೇಹಿತರೆ, ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ. ಈಗ ನೋಡಿ ಕ್ರಾಸ್ ಬೆಲ್ಟನ್ನು ತೋರಿಸ್ತಾ ಇದ್ದೇನೆ. ಈ ರೀತಿ ಒಂದು ಗೆರೆಯನ್ನು ಹಾಕಿಕೊಳ್ಳೋಣ. ಗೆರೆಯ ಮೇಲ್ಭಾಗಕ್ಕೆ 2.5 ಇಂಚ್ಗೆ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ. ಹಾಗೆ ಒಂದು ಬದಿಯಲ್ಲಿ 3.5 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳೋಣ. ನಂತರ 2.5 ಇಂಚ್ನ ಮಾರ್ಕ್ಗೆ ಒಂದು ಗೆರೆಯನ್ನು ಹಾಕಿ ಟಕ್ಸಿನ ಅಗಲವನ್ನು ಬಿಟ್ಟು ಕ್ರಾಸ್ ಬೆಲ್ಟಿನ ಅಳತೆಯನ್ನು ತೆಗೆದುಕೊಳ್ಳೋಣ. ನೋಡಿ 10 ಇಂಚು ಇದೆ, 10 ಇಂಚ್ಗೆ ನಾವು ಕ್ರಾಸ್ ಬೆಲ್ಟಿನ ಅಗಲವನ್ನು ಮಾರ್ಕ್ ಮಾಡಿಕೊಳ್ಳೋಣ. ಈಗ ಕ್ರಾಸ್ ಬೆಲ್ಟಿನ ಶೇಪನ್ನು ಕೊಡ್ತಾ ಇದ್ದೇನೆ. ಹೀಗೆ ನಾವು 4 ಪೀಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ನನಗೆ ತಿಳಿದಷ್ಟು ನಾನು ನಿಮಗೆ ಬ್ಲೌಸ್ನ ಅಳತೆಯನ್ನು ಯಾವ ರೀತಿ ತೆಗೆಯೋದು ಹಾಗೆ ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ವಿವರಿಸಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ. ಹಾಗೆ ವಿಡಿಯೋ ಹೇಗಿದೆ ಎಂಬುದನ್ನು ಒಂದು ಕಮೆಂಟ್ ಮಾಡಿ, ಹಾಗೂ ಇಷ್ಟವಾಗಿದ್ದರೆ ದಯಮಾಡಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದರಿಂದ ಅವ್ರಿಗೂ ಕೂಡ ತುಂಬ ಉಪಯೋಗವಾಗುತ್ತೆ. ಹಾಗೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ನಾನು ಹುಕ್ಸ್ ಮತ್ತು ರಿಂಗ್ಸ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಬನ್ನಿ, ಎಂಬ್ರಾಯ್ಡಿಂಗ್ ಮಾಡಿದಂತಹ ಬ್ಲೌಸ್ ಪೀಸನ್ನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ತೋಳಿನ ಎರಡೂ ಬದಿಯ ಡಿಸೈನನ್ನು ಈ ರೀತಿ ಕರೆಕ್ಟಾಗಿ ಹೊಂದಿಸಿ ಒಂದು ಗುಂಪಿನನ್ನು ಹಾಕ್ಕೊಂಡು ಬಿಡೋಣ. ಹಾಗೆ ಕಟ್ ಮಾಡಿದಂತಹ ತೋಳಿನ ಪೀಸನ್ನು ಮಧ್ಯಭಾಗವನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಅಲ್ಲಿಗೂ ಕೂಡ ನಿಮಗೆ ಶೇಕ್ ಆಗುತ್ತೆ ಅನ್ನೋದಾದರೆ ಒಂದು ಗುಂಪಿನನ್ನು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡಿ, ತೋಳಿನ ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ, ಅದಕ್ಕೋಸ್ಕರವಾಗಿ ನಾನು ಈ ರೀತಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಈಗ ಬ್ಲೌಸ್ನ ಹಿಂಭಾಗವನ್ನು ಕಟ್ ಮಾಡಿಕೊಳ್ಳೋಣ. ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿದಂತಹ ಈ ಪೀಸನ್ನು ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಡಿಸೈನನ್ನು ಹೀಗೆ ಹೊಂದಿಸ್ಕೊಂಡ್ಬಿಟ್ಟು ಪೀಸನ್ನು ಟೈಟಾಗಿ ಇಟ್ಕೊಂಡು ಎರಡೂ ಕಡೆಯಲ್ಲೂ ಕೂಡ ಒಂದೊಂದು ಗುಡ್ ಪಿನ್ನನ್ನು ಹಾಕ್ಕೊಳ್ಳೋಣ. ಹಾಗೆ ಕ್ರಾಸಾಗಿ ಬ್ಯಾಕ್ ಡೀಪನ್ನು ನೋಡಿದ್ವಲ್ವ 9 ಇಂಚು, ಅದಕ್ಕೆ ಒಂದು 1/2 ಇಂಚನ್ನು ನಾವು ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ 9.5 ಇಂಚ್ಗೆ. ಹಾಗೆ ಅಗಲ 2.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಗೆರೆಯನ್ನು ಹಾಕಿ ಕರೆಕ್ಟಾಗಿ ಬ್ಯಾಕ್ ಡಿಪ್ಗೆ ಸರಿಯಾಗಿ ಡಿಸೈನ್ಗೆ ಹೊಂದಿಸ್ಕೊಂಡು ಲೈನಿಂಗನ್ನು ಇಟ್ಟು ಲೈನಿಂಗ್ಗಿಂತ ಮೇನ್ ಪೀಸ್ನ 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡಿಕೊಳ್ಳೋಣ. ಹಾಗೆ ಮುಂಭಾಗವನ್ನು ಕಟ್ ಮಾಡೋಣ. ಬನ್ನಿ, ಮುಂಭಾಗದಲ್ಲೂ ಕೂಡ ಕಟ್ ಮಾಡಿದಂತಹ ಲೈನಿಂಗನ್ನು ಹೀಗೆ ಇಟ್ಬಿಟ್ಟು ನೆಕ್ ಶೇಪಲ್ಲಿ ಏನಾದರೂ ವ್ಯತ್ಯಾಸವಾಗಿದ್ದರೆ ಈ ರೀತಿ ಸರಿ ಮಾಡ್ಕೊಂಡ್ಬಿಟ್ಟು ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಲೈನಿಂಗ್ಗಿಂತ ಇದನ್ನು ಕೂಡ 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಳೋಣ. ಲೈನಿಂಗ್ ಪೀಸ್ ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಎಕ್ಸಾಕ್ಟಾಗಿ ನಾವು ಈ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ರಿಂಗ್ಸ್ ಪಟ್ಟಿಗೋಸ್ಕರವಾಗಿ ಇಲ್ಲೂ ಕೂಡ ಮೇನ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕಟ್ಟಿಂಗ್ ವಿಡಿಯೋವನ್ನು ಪೂರ್ತಿಯಾಗಿ ವಿವರಿಸಿದ್ದೇನೆ.
ಪಾರ್ಟ್ ಟೂ ನಲ್ಲಿ ನಾನು ಹೊಲಿಯೋ ವಿಧಾನವನ್ನು ತೋರಿಸ್ತೇನೆ. ಹಾಗೆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.